ಅನಾರೋಗ್ಯದ ಸಮಯದಲ್ಲೂ ಕೂಡ ಫೋನಲ್ಲಿ ಮಾತನಾಡ್ತಿದ್ದದ್ದು ನನಗೆ ಬರಬೇಕು, ಅವರೊಂದು ದುಃಖವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಇಂಥ ಸಮಯದಲ್ಲಿ ಬಹುಶಃ ಅವರು ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳಿದರೆ ನಮಗೂ ಕೂಡ ಸ್ವಲ್ಪ ಬಂಗೇರು ಒಂದು 4 ಎಕರೆ ಜಾಗ ಮಾಡಿಕೊಟ್ಟಿದ್ದಾರೆ, ಅದಕ್ಕೊಂದ್ಸಲ ನೋಡಲಿಕ್ಕಾದರೂ ಬರಬೇಕಲ್ಲ ಅಂತ ಹೇಳಿ ಎಂಥ ಮಾತನಾಡಿ. ಅದು ಮನುಷ್ಯನಲ್ಲಿ ಉಳಿಯೋದು ಇದು ಮಾತ್ರ. ಈ ಭಾಗದ ಗಟ್ಟಿ ಸ್ವರ ನಿಂತು ಹೋಗಿದೆ. ಅವ್ರದ್ದು ಕೆಟ್ಟ ಚಾಲಿ ಅಂತ ಹೇಳಿದರೆ ಯಾರಾದರೂ ಹೇಳಿದರೆ ತಪಕ್ಕಂತ ಅದನ್ನು ಒಪ್ಪಿಕೊಂಡು ಬಿಡ್ತಾರೆ ಅವರು. ಸರ್, ಧೀಮಂತ ನಾಯಕ ವಸಂತ್ ಬಂಗೇರರ ನಿಧನವಾಗಿದೆ. ಸೊ ನೇರ ನುಡಿಯ ವ್ಯಕ್ತಿತ್ವ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಷ್ಟ, ಏನು ಹೇಳ್ತೀರಾ ಅಂತ? ನೋಡಿ, ನೇರ ನುಡಿ ತಪ್ಪಾಗಲಿಕ್ಕಲ್ಲ, ಖಂಡಿತವಾಗಲೂ ಒಬ್ಬ ನೇರ ನಡೆ ನುಡಿಯ ಒಬ್ಬ ದಿಟ್ಟ ಜನಪರ ಕಾಳಜಿದ್ದಂಥ ನಾಯಕರು. ಬಹುಶಃ ಇದೊಂದು ಪಕ್ಷಭೇದ ಮರೆತು ಇವರ ಒಂದು ಇಂಥ ರಾಜಕಾರಣಿಗಳ ಒಂದು ಏನು ಈ ನಿಧನದ ವಾರ್ತೆ ಬಹುಶಃ ಇಡೀ ರಾಜ್ಯವನ್ನೇ ಅನಾಥ ಮಾಡಿದೆ ಅನ್ನುವಂಥ ಒಂದು ಭಾವನೆ ಖಂಡಿತವಾಗಲೂ ಅವರ ಅಭಿಮಾನಿಗಳಲ್ಲಿ ಇದೆ. ನಾವು ಕೂಡ ನೋಡ್ತಾ ಇದ್ವು ಅವರನ್ನು ಈ ಒಂದು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸುಮಾರು 5 ಬಾರಿ ಶಾಸಕರಾಗಿದ್ದುಕೊಂಡು ಅವರ ಜನಪರ ಸೇವೆಗಳು ಏನಿದೆ, ಜನಪರ ಸಾಮಾನ್ಯ ಒಬ್ಬ ಪ್ರಜೆ ಕಾಳಜಿಯನ್ನು ಯಾವ ರೀತಿ ವಹಿಸ್ಕೊಳ್ತಿದ್ರು. ಬಹುಶಃ ಇದೊಂದು ತುಂಬಲಾರದಂಥ ನಷ್ಟ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ನಾವು ಇವತ್ತು ಯುವಕರು ಏನಿದ್ದೇವೆ, ಇವರು ಹಾಕಿಕೊಟ್ಟಂಥ ಮುನ್ನುಡಿ ಹಾಕಿಕೊಟ್ಟಂಥ ಜನಪರ ಸೇವೆ ಯಾವ ರೀತಿ ಜನಗಳಿಗೆ ಸ್ಪಂದಿಸ್ತಾ ಇದ್ದರು, ಪ್ರಾಮಾಣಿಕ ಏನು ಪ್ರಯತ್ನ ಮಾಡ್ತಿದ್ರನ್ನು ಮುಂದುವರಿಸಿಕೊಂಡು ಹೋದರೆ ಖಂಡಿತ ಅವರಿಗೆ ಕೊಡುವಂಥ ಒಂದು ದೊಡ್ಡ ಶ್ರದ್ಧಾಂಜಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ಈ ಹೊತ್ತಿನಲ್ಲಿ ಅವರ ಒಂದು ಈ ನಿಧನ ಕುಟುಂಬಸ್ಥರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ನಿಮಗೆ ಯಾವತ್ತಾದರೂ ಕಡೆಯ ಬಾರಿ ಕಾಲ್ ಬಾರ್ ಮಾಡಿರುವಂಥದ್ದು ಇದೆಯಾ ಸರ್ ಅಂತೇಳಿದರೆ, ಅನಾರೋಗ್ಯದಲ್ಲಿ ಇದ್ದರು ಅವರು, ಚುನಾವಣೆಗೆ ಪ್ರಚಾರ ಮಾಡೋಕೆ ಬರೋಕ್ಕಾಗಲಿಲ್ಲ, ನಿಮಗೆ ಏನಾದರೂ ಕಾಲ್ ಮಾಡಿ ಏನಾದರೂ ವಿಶ್ ಮಾಡಿರುವಂಥದ್ದು ಇದೆಯಾ? ಈ ಖಂಡಿತವಾಗಲೂ ಇದೆ. ನಾನು ಅವ್ರ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಮಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಭೇಟಿ ಕೊಟ್ಟು ಮಾತನಾಡಿದ್ದು ಕೂಡ ಇದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೂ ಬಹುಶಃ ಅವರ ಪತ್ನಿಯವರಲ್ಲಿ ಯಾವಾಗಲೂ ಮಾತಾಡ್ತಾ ಅವರು ಫೋನಲ್ಲಿ ಮಾತಾಡ್ತಾ ಇದ್ದರು. ಬಹಳಷ್ಟು ನೊಂದಿದ್ದರು ಅವಳಿಗೆ. ಅವರಿಗೆ ಒಂದು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಬೇಕು, ನನ್ನ ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಒಂದು ಬಹಳಷ್ಟು ಇಷ್ಟಪಟ್ಟಿದ್ದರು. ಬಹುಶಃ ಆ ನೋವು ಅವರಲ್ಲಿ ಇತ್ತು. ನಾನು ಖಂಡಿತ ಹೇಳಿದೆ, ಸರ್ ನೀವು ಹುಷಾರು, ಆರೋಗ್ಯವಂತರಾಗಿ ಬನ್ನಿ, ಎಲ್ಲ ಆಗುತ್ತೆ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಖಂಡಿತವಾಗಿ ನನ್ನ ವೈಯಕ್ತಿಕವಾಗಿ ನನ್ನೊಬ್ಬರ ಬಹಳ ಹಿಂದಿನಿಂದ 25 ವರ್ಷಗಳಿಂದ ಎಲ್ಲ ಫೀಲ್ಡ್ಗಳಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಿದ್ದವರೊಂದು ವೈಯಕ್ತಿಕವಾಗಿ ನನಗೂ ಕೂಡ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ತೇನೆ. ಆದರೆ ಅವರ ಕುಟುಂಬದೊಂದಿಗೆ ನಿರಂತರ ಸಂಪರ್ಕವನ್ನು ಹಿಂದಿನಿಂದಲೂ ಹೊಂದಿಕೊಂಡಿದ್ದೆ. ಇನ್ನೂ ಕೂಡ ಆ ಕುಟುಂಬದೊಟ್ಟಿಗೆ ನಾನು ಇರ್ತೇನೆ. ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ. ವಸಂತ್ ಬಂಗೇರ ಜೊತೆಗೆ ಮರೆಯಲಾಗದ ಘಟನೆ ಯಾವುದಾದ್ರು ಇದೆಯಾ ಸರ್? ಇದು ನನಗೆ ಮರೆಯೋಕ್ಕಾಗೋದಿಲ್ಲ, ಇವರ ಜೊತೆಗೆ ನಾವು ಒಡನಾಟ ಇದ್ದಿತ್ತು, ಇದು ನನಗೆ ಇವಾಗಲೂ ಮರೆಯೋಕ್ಕೆ ಆಗ್ತಾ ಇಲ್ಲ, ಈ ಘಟನೆ ಅನ್ನುವಂಥದ್ದು ಯಾವುದಾದ್ರು ಇದೆ? ಬಹುಶಃ ವಸಂತ್ ಬಂಗೇರ ಅವ್ರ ಹತ್ರ ಒಂದು ಘಟನೆ ಅಂತಲ್ಲ, ಬಹಳಷ್ಟು ಘಟನೆಗಳಿದೆ. ಯಾವುದೇ ವಿಚಾರ ಒಂದು ಕೈಗೆತ್ತಿಕೊಂಡ್ರೆ, ಯಾವುದೇ ಒಂದು ಕೆಲಸ ಅದು ಕಾನೂನುಬದ್ಧವಾಗಿದ್ದರೆ ಅದನ್ನು ಮಾಡದೆ ಒಂದು ಯಾರಾದರೂ ಹೋಗಿ ಬಂದಂಥ ಸಮಯದಲ್ಲಿ ಅವರು ಮಾಡ್ತಿದ್ದಂಥ ಶೈಲಿ ಏನು, ಸಂಬಂಧಪಟ್ಟ ಸಿಬ್ಬಂದಿಗಳಲ್ಲಿ ಮಾತಾಡುವಂಥದ್ದು, ಆಫೀಸರ್ಸ್ಗಳ ಹತ್ರ ಮಾತಾಡುವಂಥದ್ದು, ಇಮ್ಮಿಡಿಯೇಟಾಗಿ ಅದಕ್ಕೆ ಸ್ಪಂದನೆ ಕೊಡುವಂಥದ್ದು ಬಹುಶಃ ಯಾರೂ ಕೂಡ, ನಾನು ಅಂತಲ್ಲ ಯಾರೂ ಕೂಡ ಮರೆಯಲಿಕ್ಕಾಗದಂಥದ್ದು ಸನ್ನಿವೇಶ ಅಂತ ಹೇಳಿದೆ. ನಾವು ಈ ರಾಜಕೀಯಕ್ಕೆ ಒಂದು ವಿಧದಲ್ಲಿ ಬರಬೇಕು ಅಂತ ಇದ್ದೆ. ನಾನು ಯಾವಾಗಲೂ ಹೇಳ್ತಿದ್ದೆ, ಒಂದು ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಒಂದು ನಮ್ಮ ವಸಂತ್ ಬಂಗೇರ, ವಿಶೇಷವಾಗಿ ನಮ್ಮ ಬಿಲ್ಲವ ಸಮಾಜಕ್ಕೆ ಸೇರಿದವರು. ಇವರು ಬಿಲ್ಲವ ಸಮಾಜದ ದೊಡ್ಡ ಒಂದು ಶಕ್ತಿ ಅಂತ ನಾವು ಹೇಳ್ತಾ ಇದ್ದು. ಬಹುಶಃ ಇವತ್ತಿನ ದಿವಸದಲ್ಲಿ ಒಬ್ಬರು ವಯೋವೃದ್ಧರಾಗಿದ್ದಾರೆ. ಈಗ ವಸಂತ್ ಬಂಗೇರವರ ಒಂದು ಅಕಾಲಿಕ ಮರಣ ಕೂಡ ಈ ಒಂದು ವಿಶೇಷವಾಗಿ ನಮ್ಮ ಹಿಂದುಳಿದ ಸಮಾಜಕ್ಕೆ, ಅದರಲ್ಲೂ ಬಿಲ್ಲವ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಈ ಸ್ಥಾನವನ್ನು ಇನ್ನು ನಮಗೆ ತುಂಬಲಿಕ್ಕೆ ಬಹಳಷ್ಟು ಕಷ್ಟ ಇರ್ಬೋದು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಇನ್ನು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ, ಈ ರಿಸಲ್ಟ್ ಜಿದ್ದಾಜಿದ್ದಿ ಫೈಟ್ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ, ಇದೇ ರಿಸಲ್ಟ್ ನೋಡೋಕೆ ಇವರೇ ಇಲ್ಲ ಅಂತೇಳಿ ಎಷ್ಟು ನೋವಿದೆಯಾ ಅಂತೇಳಿ? ಖಂಡಿತವಾಗಲೂ ನೋವಿದೆ. ಬಹುಶಃ ಈ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಒಂದು ಕನಸನ್ನು ಅವ್ರು ಕಂಡಿದ್ದರು. ನನ್ನಲ್ಲಿ ಅವರು ಆ ಅನಾರೋಗ್ಯದ ಸಮಯದಲ್ಲೂ ಕೂಡ ಫೋನಲ್ಲಿ ಮಾತನಾಡ್ತಿದ್ದದ್ದು ನನಗೆ ಬರಬೇಕು, ಅವರೊಂದು ದುಃಖವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಇಂಥ ಸಮಯದಲ್ಲಿ ಬಹುಶಃ ಅವರು ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳಿದರೆ ನಮಗೂ ಕೂಡ ಸ್ವಲ್ಪ ಖಂಡಿತವಾಗಲೂ ಇದೆ. ವಸಂತ್ ಬಂಗೇರ್ ಅವರ ನಿಧನದಿಂದಾಗಿ ಈ ಭಾಗದ ಗಟ್ಟಿ ಸ್ವರ ನಿಂತು ಹೋಗಿದೆ. ಈ ಭಾಗದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ, ಅದರಲ್ಲೂ ಕೂಡ ಬಡವರ ಬಗ್ಗೆ ಸಾಕಷ್ಟು ದೊಡ್ಡ ಕಾಳಜಿಯನ್ನು ಇಟ್ಕೊಂಡಂಥವರು,
ಹೋರಾಟ ಅಂತ ಹೇಳಿದರೆ ಇವತ್ತು ಬಡವರ ಬಗ್ಗೆ ಅವಿರತವಾದಂಥ ಹೋರಾಟ. ಇವತ್ತು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಜನರ ಜೊತೆಯಲ್ಲಿ ಇವತ್ತು ಬೆರೆತು ಅವರ ಕಷ್ಟ ಸುಖದಲ್ಲಿ ಅವರಿಗೊಂದು ದೊಡ್ಡ ವಿಶ್ವಾಸ. ಇವತ್ತು ವಸಂತ್ ಮಂಗೇರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತೇಳಿ ವಿಧಾನಸಭೆ ಇರ್ಬೋದು ಅಥವಾ ಅವರಿಗೆ ಸಿಕ್ಕಿದಂಥ ವೇದಿಕೆಗಳಲ್ಲಿ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟು, ಈ ಭಾಗದ ಜನರ ಏಳಿಗೆ ಬಗ್ಗೆ, ಜನರ ಬದುಕಿನ ಬಗ್ಗೆ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಹೆಚ್ಚಿನ ಅಂಶ ಯಾವತ್ತೂ ಕೂಡ ಈ ಭಾಗದಲ್ಲಿ, ಬರೇ ಬೆಳ್ತಂಗಡಿ ಮಾತ್ರ ಅಲ್ಲ, ಈ ಭಾಗದಲ್ಲಿ ಬಂಟ್ವಾಳ ಇರ್ಬೋದು ಅಥವಾ ಇವತ್ತು ಉಡುಪಿ, ಇವತ್ತು ಉಪ್ಪಿನಂಗಡಿ ಇರ್ಬೋದು, ಕಡಬ ಇರ್ಬೋದು, ಪುತ್ತೂರು ಇರ್ಬೋದು, ಈ ಭಾಗಕ್ಕೆ ದೊಡ್ಡ ಒಂದು ನಾಯಕತ್ವವನ್ನು ಕೊಟ್ಟಂಥವರು. ಅವರ ಅಗಲುವಿಕೆಯಿಂದ ದೊಡ್ಡ ನಷ್ಟ ಆಗಿದೆ, ಆ ನಷ್ಟವನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲದಂಥ ನಷ್ಟ ಆಗಿದೆ. ಇವತ್ತು ಅವರ ಅಂತಿಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ವಿ, ಅವರಿಗೆ ನಮನವನ್ನು ಸಲ್ಲಿಕೆ ಮಾಡಿಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕಡೆಯದಾಗಿ ಯಾವತ್ತಾದರೂ ಮಾತಾಡಿದಂಥ ನೆನಪಿದೆಯಾ ಸರ್ ಅವರದ್ದು? ನನ್ನ ಹತ್ರ ಕಟ್ಟ ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಕೂಡ ನಾನು ಭೇಟಿ ಮಾಡಿದ್ದೆ, ಆ ಸಂದರ್ಭದಲ್ಲಿ ಕೂಡ ನನ್ನ ಹತ್ರ ಮಾತಾಡಿದರು. ಮಾತಾಡೋಕೆ ಅವರು ಅಷ್ಟು ಕಷ್ಟದಲ್ಲಿರೋ ರೋಗದಲ್ಲಿದ್ದರೂ ಕೂಡ ಇವತ್ತು ಅವರು ಈ ಜನರ ಕಾಳಜಿ ಬಗ್ಗೆ ಅದೇ ನಮ್ಮ ಹತ್ರ ಮಾತಾಡ್ತಾ ಇದ್ರು. ಇವಾಗಲೂ ಒಂದು ಮರೆಯೋಕೆ ಆಗದ ಘಟನೆ, ಅವರ ಜೊತೆಗೆ ಒಡನಾಟ ಯಾವುದಾದ್ರೂ ಇದೆಯಾ? ಅವರ ದೈನಂದಿನ ಹೋರಾಟವೇ ಮರೆಯಲಾಗದಂಥ ಘಟನೆ. ಮಹೇಶನ ವಸಂತ ಬಂಗೇರರು ಸೌಜನ್ಯನ ಹೋರಾಟದಲ್ಲೂ ಕೂಡ ಇದ್ದವರು, ಅಂತೆಯೇ ಸಿ ಬಿ ಐ ತನಿಖೆಗೆ ಒಪ್ಪಿಸಿದವರು ಕೂಡ. ಸೊ ಇವತ್ತು ನಿಧನರಾಗಿದ್ದಾರೆ. ನೇರ ನುಡಿಯ ವ್ಯಕ್ತಿತ್ವ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಏನು ಹೇಳ್ತೀರಾ ಅಂತೇಳಿ? ಖಂಡಿತವಾಗಲೂ ಇವತ್ತು ಏನೋ ಅವ್ರದ್ದೊಂದು ನಿಧನ ಆಗಿದೆ. ಸಮಾಜಕ್ಕೆ ತುಂಬಲಾರದಂಥ ಒಂದು ನಷ್ಟ. ಯಾಕಂತೇಳಿದರೆ ಬೆಳ್ತಂಗಡ ತಾಲೂಕಿನಲ್ಲಿ ನಾನು ತಿಳಿದ ಮಟ್ಟಿಗೆ ನಾನೇ ಒಂದು 40 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲಿಂದಲೂ ಕೂಡ ಒಂದು ಹೆಬ್ಬುಲಿಯಾಗೆ ಅವರಿಲ್ಲಿ ಒಂದು ಗರ್ಜನೆಯನ್ನು ಮಾಡಿದವರು. ಒಂದು ವಸಂತ ಬಂಗೇರ ಅಂತ ಹೇಳಿದರೆ ಇಡೀ ವಿಧಾನಸೌಧವೇ ನಡುಗುವಂಥ ಒಂದು ವ್ಯವಸ್ಥಿತ ಕಾಲಘಟ್ಟದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ವಸಂತ ಬಂಗೇರರು ಎಂತೆಂಥ ಅತಿರಥ ಮಹಾರಥರನ್ನು ಕೂಡ ಇಬ್ಬರೇ ಸೇರಿಕೊಂಡು ಇಡೀ ವಿಧಾನಸೌಧದಲ್ಲಿ ಅಲುಗಾಡಿಸಿದಂಥ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ ಆ ಹೊತ್ತಿನಲ್ಲಿ. ಇವತ್ತು ಅಂಥ ಒಂದು ಧೀಮಂತ ವ್ಯಕ್ತಿಯನ್ನು ಈ ಬೆಳ್ತಂಗಡಿ ತಾಲೂಕು ಕಳ್ಕೊಂಡಿದೆ ಅಂತ ಹೇಳಿದರೆ ತುಂಬ ನೋವಿನ ಸಂಗತಿ. ಏನು ಮಾಡೋದು, ವಿಧಿ, ವಿಧಿಯ ಮುಂದೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ವಿಧಿ ಅವರನ್ನು ಕರ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಅವ್ರದ್ದೊಂದು ಆತ್ಮ ದ ಪ್ರೇರಣೆ ಮುಂದಿನ ದಿನಗಳಲ್ಲಿ ಪುನಃ ಹುಟ್ಟಿ ಬರಲಿ ಅಂತ ಹೇಳಿ ಹೇಳ್ಬೋದು, ವಿನ ಬೇರೇನೂ ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ಹೇಳ್ತೇನೆ ನಾನು. ಒಂದಷ್ಟು ಸತ್ಯಾಂಶ ಗೊತ್ತಿತ್ತು ಸೌಜನ್ಯ ವಿಚಾರದಲ್ಲಿ ಅಂಥೇಳಿ ಹೇಳ್ತಾ ಇದ್ರು. ಸೊ ಮತ್ತೆ ಸಿ ಬಿ ಐಗೆ ಕೊಟ್ಟದ್ದು ಕೂಡ ಅವರೇ ಸೌಜನ್ಯ ವಿಚಾರದಲ್ಲಿ ಅಂತ ಹೇಳಿದರೆ, ಸಿ ಬಿ ಐಗೆ ಕೊಡದೆ ನಾನು ಹಿಂದೆ ಬರೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾತಾಡಿದರು. ಇದು ಒಂದು ಎಷ್ಟು ನಷ್ಟ ಅಂತೇಳಿ? ತುಂಬ ನಷ್ಟ. ಯಾಕಂತ ಹೇಳಿದರೆ ಅವರು ಕಡೆಯ ಅವ್ರದ್ದು ಏನೊಂದು 2-3 ತಿಂಗಳೇ ಹಿಂದೆಯೇ ಒಂದು ಸೌಜನ್ಯನ ಒಂದು ಈ ಕೇಸಿನಲ್ಲೂ ಕೂಡ ಭಾಳ ಮುಂಚೂಣಿಯಲ್ಲಿ ಅವರು ಇದ್ದವರು. ಈ ಒಂದು ಹೋರಾಟವನ್ನು ಒಂದು ರಾಷ್ಟ್ರೀಯ ಸಂಸ್ಥೆಗೆ, ದೊಡ್ಡ ಸಂಸ್ಥೆಗೆ ಒಂದು ಕೊಡುವಲ್ಲಿ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸಿದವರು. ಅವರು 3-4 ತಿಂಗಳಿಂದ ಅಷ್ಟೇ ಅವರು ಹೇಳಿದರು, ನನ್ನ ಹತ್ರ ತುಂಬ ಸಾಕ್ಷಿಗಳಿದ್ದಾವೆ ಅಂತ ಹೇಳಿ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರಚಾರ ಮಾಡ್ತೇನೆ ಅಂತ ಹೇಳಿ. ದುರ್ದೈವಶಾತ್ ಇವತ್ತು ನಾವು ಅದನ್ನು ಕಳ್ಕೊಂಡು ಆಗಿದೆ ಅಂತ ನಂಬ್ತೇವೆ. ಶೇ, ವಸಂತ ಬಂಗೇರಿ ಇನ್ನೊಂದು 2-3 ತಿಂಗಳು ಬದುಕಿದ್ರೆ, ಈ ಒಂದು ಎಂ ಪಿ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಏನಾದರೂ ಒಂದು ದೊಡ್ಡ ಒಂದು ಅದ್ಭುತ ಆಗ್ಬೋದಾ ಅಂತ ಹೇಳಿ ಒಂದು ನಮ್ಮ ಮನಸ್ಸಿನಲ್ಲಿ ದೊಡ್ಡ ಒಂದು ಸಂತೋಷ ಇತ್ತು. ನಮಗೆ ಕಳ್ಕೊಂಡು ನಾವು ಅಂತ ಅನ್ನಿಸ್ತದೆ ನನಗೆ ಈಗ ಅದನ್ನು ನೋಡುವಾಗ.
ಅದೇ ಇನ್ನು ಕೆಲವೇ ತಿಂಗಳಿರುವಂಥದ್ದು ಸೌಜನ್ಯನ ವಿಚಾರದಲ್ಲಿ ಅಥವಾ ಧರ್ಮಸ್ಥಾನ ಗ್ರಾಮದಲ್ಲಿ ಏನೆಲ್ಲ ಅನಾಚಾರ ಆಗಿದೆ ಅದಕ್ಕೆ ತಾರ್ಕಿಕ ಎಂಡೆ ಸಿಗೋಕೆ, ಸೊ ಅದನ್ನು ನೋಡೋಕೆ ಇವರು ಇಲ್ಲ ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಅನ್ಯಾಯವನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದರು. ಒಂದು ನೀವು ಮತ್ತು ವಸಂತ ಬಂಗಾರರು ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ, ನೇರವಾಗಿ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರು ಕೂಡ. ಸೊ ಆ ತಾರ್ಕಿಕ ಅಂತ್ಯಕ್ಕೆ ಬರಬೇಕಾದ್ರೆ ಸೊ ಇವರು ಇಲ್ಲ ನೋಡಿ, ಕರ್ಮವನ್ನು ಯಾರು ನೋಡಿದವನಿಲ್ಲ. ನಮ್ಮದೇನು ಕರ್ಮ ಇದೆ ಅದನ್ನು ನಾವು ಮಾಡ್ತಿದ್ದೇವೆ. ಯಾರ್ಯಾರ ಕರ್ಮಗಳೆಷ್ಟಿದೆ ಆ ಕರ್ಮವನ್ನು ನಾವು ಲೆಕ್ಕ ಮಾಡಲಿಕ್ಕೆ ಆಗೋದೇ ಇಲ್ಲ. ಈ ಮಣ್ಣಿಗೆ ಬಿದ್ದಾಗಲೇ ದೇವರು ತೀರ್ಮಾನ ಮಾಡಿರ್ತಾನೆ, ಒಬ್ಬನಿಗೆ ಇಷ್ಟು ದಿವಸ, ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡು ಅಂತ ಹೇಳಿ ಅದನ್ನು ಮೀರ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಆದರೆ ನಾವು ಹೇಳುವಂಥದ್ದು, ಅವರು ಭಾಳಷ್ಟು ವರ್ಷ ಈ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಬೇಕಾದಂಥ ರೀತಿಯಲ್ಲಿ, ಇವತ್ತು ಈಗಲೂ ನಾವು ಅಲ್ಲಿ ನಿಂತ್ಕೊಂಡಾಗ ತುಂಬ ಮಂದಿ ಬೇರೆ ಬೇರೆ ರೀತಿಯಲ್ಲಿ ನಾವು ಭಾಳ ವರ್ಷ ಸೌಜನ್ಯನ ಹೋರಾಟದಲ್ಲಿದ್ದ ಇವತ್ತೊಬ್ಬ ಹುಡುಗನನ್ನು ಈಗ ನನ್ನ ಈಗ ನಾನು ಮಾತಾಡಿಸಿದ್ದು, ಎಲ್ಲಿ ಮಾರೆ ಪತ್ತೆ ಇಲ್ಲ, 2013 ಹೋರಾಟದಲ್ಲಿದ್ದವರು ಈಗ ಕಾಣಲೇ ಇಲ್ಲ, ಎಲ್ಲ ಮೈಕೆ ಎಲ್ಲ ಕಟ್ತಿದ್ರು ನಮಗೆ ಗಾಡಿಗೆ ಎಲ್ಲ ಸೌಜನ್ಯನ ಹೋರಾಟಕ್ಕೆ. ಇಲ್ಲ, ಬಂಗೇರು 1/4 ಎಕರೆ ಜಾಗ ಮಾಡಿಕೊಟ್ಟಿದ್ದಾರೆ, ಅದಕ್ಕೊಂದ್ಸಲ ನೋಡಲಿಕ್ಕಾದರೂ ಬರಬೇಕಲ್ಲ ಅಂತ ಹೇಳಿ ಎಂಥ ಮಾತನಾಡಿ ಅದು ಮನುಷ್ಯನಲ್ಲಿ ಉಳಿಯೋದು ಇದು ಮಾತ್ರ, ಈ ನೆನಪು ಮಾತ್ರ ಉಳಿಯೋದು? ಏ ಏನು ಉಳಿಯೋದಿಲ್ಲ, ಹೋಗೋಗ ಕೊಂಡೋಗ್ಲಿಕ್ಕಿಲ್ಲ, ಇದು ಮಾತ್ರ ಉಳಿಯುವಂಥದ್ದು ಅದು ನೋಡಿ ಸತ್ಯ. ಹ್ಞೂ, ಒಂದು ಭಟ್ರು ಅಲ್ಲಿಂದ ಕೈ ಮುಗಿದು ಹೊರಗಡೆ ಬರ್ತಿದ್ರು ಪಾರ್ಥಿವ ಶರೀರಕ್ಕೆ, ಕೂಗ್ತಾ ಹೋಗ್ತಾ ಇರ್ತಾರೆ ಅವರಷ್ಟಕ್ಕೆ, ಹಿರಿಯ ವ್ಯಕ್ತಿಯೊಬ್ರು. ಇದು ಈಗ ಕಣ್ಣಲ್ಲಿ ಕಾಣುವಂಥದ್ದು ಸತ್ಯ, ಅಲ್ಲಿ ಏನು ನಡೀತಿದೆ ಅದನ್ನು ಈಗ ಕಣ್ಣಲ್ಲಿ ಕಾಣುವಂಥದ್ದು. ಭಟ್ರು ಕೂಗ್ತಾ ಹೋಗ್ತಾ ಇರ್ತಾರೆ ಅವರಷ್ಟಕ್ಕೆ, ಮಹಿಳೆಯರು ಕೂಗ್ತಾ ಹೋಗ್ತಾ ಇದ್ದಾರೆ, ಏನೋ ಒಂದು ರೀತಿಯಲ್ಲಿ ಅವರಿಂದ ಲಾಭ ಪಡ್ಕೊಂಡವರು. ಇದು ಉಳಿಯುವಂಥದ್ದು ಇವತ್ತು ಸಮಾಜಕ್ಕೆ, ಬೇರೆ ಏನಿಲ್ಲ, ಯಾವುದು ಉಳಿಯೋದಿಲ್ಲ. ಮನುಷ್ಯ ಎಷ್ಟು ಏನು ಮಾಡಲಿ ಏನು ಮಾಡಲಿ, ವಿಶ್ವದ ಮಟ್ಟಿಗೆ ಅಚೀವ್ಮೆಂಟ್ ಮಾಡಲಿ, ಉಳಿಯೋದು ಯಾವುದು, ಸತ್ಯ ಮಾತ್ರ ಉಳಿಯೋದು, ಇದು ಸತ್ಯ ನೋಡಿ. ಅವರ ಮುಂದಿನ ದಿನಗಳಲ್ಲಿ ಉಳಿಯೋದು, 4 ಎಕರೆ ನನಗೆ ಜಾಗ ಮಾಡಿಕೊಂಡಿದ್ದಾರೆ, ನನಗೆ ಒಂದು ಜೀವನ ಮಾಡಿಕೊಟ್ರು, ಅದು ಉಳಿಯುವಂಥದ್ದು. ಅದು ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಜನರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಬಂಗೇರರು ಕಳೆದ ಹಲವಾರು ವರ್ಷಗಳಿಂದ ಈ ತಾಲೂಕಿನಲ್ಲಿ ಮಾಡಿಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ. ಆ ನೋವಿನಿಂದ ನಮಗೆ ಅದು ನೋವಿರುವಂಥದ್ದು. ಒಳ್ಳೆಯತನ ಭಾಳಷ್ಟಿತ್ತು ಅವ್ರ ಹತ್ರ, ಆದರೆ ಒಂದು ಅವ್ರದ್ದು ಕೆಟ್ಟ ಚಾಲಿ ಅಂತ ಹೇಳಿದರೆ ಯಾರಾದರೂ ಹೇಳಿದರೆ ತಪಕ್ಕಂತ ಅದನ್ನು ಒಪ್ಪಿಕೊಂಡು ಬಿಡ್ತಾರೆ ಅವರು, ಅದು ಇರುವಂಥದ್ದು. ಕಡೆ ಕಡೆಗೆ ಅವರನ್ನು ದಾರಿ ತಪ್ಪಿಸಿದರು ಸ್ವಾರ್ಥ ಸಾಧಕ ರಾಜಕಾರಣಿಗಳು, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವರ ದಾರಿಯನ್ನೇ ತಪ್ಪಿಸಿದರು ಲಾಸ್ಟಿಗೆ. ಇಲ್ಲಾದರೆ 100 ಸೌಜನ್ಯನ ಅತ್ಯಾಚಾರ ಪ್ರಕರಣಗಳಲ್ಲಿ ಇದ್ದಂಥ ಆರೋಪಿಗಳು 100 ಅವ್ರಿಗೆ ಗೊತ್ತಿದೆ ಯಾರು ಅಂತೇಳಿ. ನನ್ನ ಲೆಕ್ಕದಲ್ಲಿ ಅವ್ರ ಹತ್ರ ಅದು ಆ ದಾಖಲೆಗಳು ಇರ್ಬೋದು. ನನಗೆ ಅನ್ನಿಸುವಂಥದ್ದು ಮುಂದಿನ ದಿನಗಳಲ್ಲಿ ದಾಖಲೆಗಳು ಮಾಡಿಟ್ಟಿರ್ಬೋದು ಅವರು, ಅವರೇನು ಕಮ್ಮಿ ಇಲ್ಲ. ಏನು ಅತ್ಯಾಚಾರಿಗಳು ಅತ್ಯಾಚಾರಿಗಳ ಪರವಾಗಿದ್ದವರು ಅವ್ರಿಗೆ ಅಷ್ಟೇ ಅರೇಂಜ್ಮೆಂಟ್ ಮಾಡಿದ್ದಾರೆ ಕಡೆ ಹೊತ್ತಿಗೆ ಆಗುವಾಗ. ಆ ದೃಷ್ಟಿಯಲ್ಲಿ ಡಾಕ್ಯುಮೆಂಟು ಕೂಡ ಮಾಡಿ ಇಡ್ಲಿಕ್ಕೂ ಸಾಕು ಅವರು, ಅದು ಗೊತ್ತಿಲ್ಲ ನಮಗೆ. ಆದರೆ ಅವರು ಬದುಕಿದ್ದರೆ ಮಾತ್ರ ಉಂಟಲ್ಲ, ಈ ಅತ್ಯಾಚಾರಿಗಳು ಎಲ್ಲ ಹೊರಗಡೆ ಬರ್ತಾಯಿದ್ರು, ಇದು ಸತ್ಯ ಮಾತ್ರ. ಒಂದು ವೇಳೆ ಬಂಗೇರರು ಇವತ್ತು ಕಳ್ಕೊಂಡಿದ್ದೇವೆ, ಆದರೂ ಆ ಅಣ್ಣಪ್ಪ ಮಂಜುನಾಥ ಬಿಡೋದಿಲ್ಲ. ಇನ್ನೊಂದು ಬಂಗೇರನ ಹತ್ರ, ಯಾವುದಾದ್ರೂ ಒಂದು ಬಂಗೇರನ ಹತ್ರ ಸತ್ಯವನ್ನು ಆ ಸಾಕ್ಷಿಗಳನ್ನು ಖಂಡಿತವಾಗಿ ಹೇಳಿಯೇ ಹೇಳಿಸ್ತಾರೆ, ಅದು ಸತ್ಯ. ಆ ನಂಬಿಕೆ ನಮಗೆ ಇದೆ. ಕಳ್ಕೊಂಡದ್ದು ನಾವು ಬಂಗೇರನ್ನು. ಇವತ್ತು ನಾನು ಹೇಳೋದು ಪುನಃ ಹುಟ್ಟಿ ಬರಬೇಕು ಅವ್ರ ಈ ಮಣ್ಣಿಗೆ, ಸಮಾಜಕ್ಕೆ ಅವರಂಥವ್ರು ಬೇಕೇ ಬೇಕು. ಯಾಕಂತ ಹೇಳಿದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇನ್ನು ಮುಂದಕ್ಕೆ ಇಲ್ಲಿ ನಮಗೆ ಇವತ್ತು ನಾನು ಇವತ್ತು ಬರುವಾಗ ಕೂಡ ಹುಡುಗರ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೆ, ಒಂದು ದೊಡ್ಡ ಒಂದು ಯಾರಿಗೂ ಹೆದರದಂಥ ಒಂದು ವ್ಯಕ್ತಿ ಇಳಿದು ನಿಂತರೆ, ರಸ್ತೆಗೆ ಇಳಿದು ನಿಂತರೆ ಯಾರಿಗೂ ಹೆದರದಂಥ ವ್ಯಕ್ತಿ. ಎಂಥ ಪರ್ವತ ಕೂಡ ಆ ನರಸಿಂಹ ಗಡ ಇದೆ ಇಲ್ಲಿ ಮಂಜೊಟ್ಟಿಯಲ್ಲಿ, ಅದು ಕೂಡ ಎದುರು ನಿಂತರೆ ಏನು ಅಂತ ಕೇಳಿದರೆ ಏನಂತ ಕೇಳುವಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದ. ಆ ನೋವಿದೆ ನಮ್ಮ ಹತ್ರ, ವಯಸ್ಸಾಗಿದೆ, ಹೋಗಲೇಬೇಕಾಗ್ತದೆ, ಹೋಗಲೇಬೇಕು. ನಾವು ಕೇಳುವಂಥದ್ದು ಹೋಗಿದ್ದಾಗಿದೆ, ಹುಟ್ಟಿ ಬನ್ನಿ ಪುನಃ ಈ ಮಣ್ಣಿಗೆ ಅಂತ ಹೇಳುವಂಥದ್ದು ಅದನ್ನು ಹೇಳ್ಬೋದು ನಾವು. ಆ ಪ್ರಾರ್ಥನೆಯನ್ನು ದೇವರಿಗೆ ಮಾಡ್ಬೋದು ನಾವು. ಈ ಒಂದು ನಿಧಾನದ
ಏನು ನೋವುಂಟ, ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಅವರ ಕುಟುಂಬಕ್ಕೆ, ಈ ಒಂದು ತಾಲೂಕಿನ ಎಲ್ಲ ಜನರಿಗೆ, ಯಾರ್ಯಾರು ಅವರ ಅಭಿಮಾನಿಗಳಿದೆ ಎಲ್ಲರಿಗೂ ಅವನನ್ನು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಇವತ್ತಿನ ಮಾಡಲಿಕ್ಕೆ ಇಷ್ಟಪಡ್ತೇನೆ.